ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನೆಲ್ಗೆ ಸ್ವಾಗತ ಇದೀಗ ತಾನೇ ಬಂದಿರುವ ಒಂದು ಬ್ರೇಕಿಂಗ್ ನ್ಯೂಸ್ ಅದೇ ರೀತಿ ಇಡೀ ನಮ್ಮ ಕರ್ನಾಟಕಕ್ಕೆ ಬಂದಿರುವ ದೊಡ್ಡ ಸುದ್ದಿ ಫ್ರೆಂಡ್ಸ್ ಪೆಟ್ರೋಲ್ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗಿರೋದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಮತ್ತು ಅದೇ ರೀತಿ ಚಿತ್ರರಂಗಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ ಎಲ್ಲ ರೀತಿ ಮಾಹಿತಿಗಳನ್ನು ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಹೊತ್ತಿ ನಂತರ ಆಲ್ ಬಟನ್ ಕೂಡ ಮರೆಯದೆ ಒತ್ತಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಜ್ಯೋತಿಷದ ಪರಿಹಾರಗಳು ಬೇಕಂದರೆ ಶ್ರೀ ಸಾಯಿ ದುರ್ಗಾ ಮಾತಾ ಜ್ಯೋತಿಷ್ಯ ಮಂದಿರದಿಂದ ಎಸ್ ಕೆ ರಾವ್ ಗುರೂಜಿ ಅವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿ ಅವರು ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ ನೀವು ಗುರುಜಿಯವರಿಗೆ ಕರೆ ಮಾಡಿ ಮಾತನಾಡಿ ಹೌದು ಕೇವಲ ಎರಡೇ ಎರಡು ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಅರವತ್ತು ಪೈಸೆಯ ದುಬಾರಿ ಆಗಿದೆ ಅಂತ ಹೇಳಬಹುದು ಮಂಗಳವಾರ ಅಷ್ಟೇ ತೈಲ ಬೆಲೆ ಮೂವತ್ತೈದು ಪೈಸೆಯಷ್ಟು ಏರಿಕೆ ಆಗಿತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರ ಬುಧವಾರ ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೇಳು ಜನವರಿಯಂದು ಇಪ್ಪತ್ತೈದು ಪೈಸೆಯಷ್ಟು ಏರಿಕೆ ಆಗಿದೆ ಇದರಿಂದಾಗಿ ಬೆಂಗಳೂರಲ್ಲಿ ಇದೀಗ ಪ್ರತಿ ಲೀಟರ್ ಪೆಟ್ರೋಲ್ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂದು ಹಾಗೂ ಡೀಸೆಲ್ ಬೆಲೆ ಎಂಬತ್ತೊಂದು ಪಾಯಿಂಟ್ ಒಂದು ಜೀರೋ ಆಗಿದೆ ಅಂದರೆ ಗೆಳೆಯರಿ ಇನ್ನೂ ಎರಡು ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಕರ್ನಾಟಕದಲ್ಲಿ ತೊಂಬತ್ತು ರೂಪಾಯಿಗೆ ಏರಿಕೆ ಆಗಲಿದೆ ಹೌದು ಫ್ರೆಂಡ್ಸ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ತೊಂಬತ್ತು ರೂಪಾಯಿ ಆದರೆ ಡೀಸೆಲ್ ಬೆಲೆ ಎಂಬತ್ತೆರಡು ರೂಪಾಯಲ್ಲೂ ಆಗಲಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಇದು ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ವಾಹನ ಸವಾರರಿಗೆ ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಒತ್ತಡ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕಂತ ಆದರೂ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗುತ್ತಿರುವುದು ಒಂದು ಶಾಕಿಂಗ್ ಸುದ್ದಿ ಮತ್ತು ಗೆಳೆಯರೆ ಬಜೆಟ್ನ ಒಂದು ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ ಫೆಬ್ರವರಿ ಒಂದರ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಈ ಬಾರಿ ಭಾರಿ ಒಂದು ಬದಲಾವಣೆ ಆಗಿದೆ ಅಂತ ಹೇಳಬಹುದು ಎಲ್ಲವೂ ಕೂಡ ಡಿಜಿಟಲೀಕರಣವಾಗಿದೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮೊಬೈಲ್ ಆ್ಯಪ್ ಮತ್ತು ಕಂಪ್ಯೂಟರ್ ಬಳಕೆ ಮಾಡುವುದರ ಮೂಲಕ ಈ ಬಾರಿ ಬಜೆಟ್ ಮಂಡನೆ ಮಾಡಲಿದ್ದಾರೆ ಪ್ರತಿಯೊಬ್ಬರು ಕೂಡ ಬಜೆಟ್ನಲ್ಲಿ ಏನಾಗ್ತಾ ಇದೆ ಮತ್ತು ಯಾವ ರೀತಿ ಘೋಷಣೆ ಆಗ್ತಾ ಇದೆ ಎಂಬುದನ್ನು ಓದಬಹುದು ಮತ್ತು ಇದಕ್ಕೋಸ್ಕರ ಪ್ಲೇ ಸ್ಟೋರ್ನಲ್ಲಿ ಬಜೆಟ್ ಎಂಬುವ ಆಪ್ ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಬಜೆಟ್ನ ಆ್ಯಪ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡುವ ಪ್ರತಿಯೊಂದು ಬ್ರೇಕಿಂಗ್ ನ್ಯೂಸ್ ಮತ್ತು ಹೆಡ್ಲೈನ್ ಕೂಡ ಅದರಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಕೊರೋನಾದಿಂದಾಗಿ ಈ ಬಾರಿ ಭಾರತದಲ್ಲಿ ಆರ್ಥಿಕ ಕುಸಿತ ಕಂಡಿದ್ದರಿಂದ ಈ ಬಾರಿ ಬಜೆಟ್ ತುಂಬಾನೇ ಒಂದು ಮುಖ್ಯವಾಗಿರಲಿದೆ ಅಂತಲೂ ಕೂಡ ಹೇಳಿದ್ದಾರೆ ವರ್ಷದಲ್ಲಿ ಇತಿಹಾಸದ ಬಜೆಟ್ ಕೂಡ ಮಂಡನೆ ಮಾಡೋದಾಗಿ ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಬಜೆಟ್ ಆ್ಯಪ್ ಕೂಡ ಬಿಡುಗಡೆ ಆಗಿದೆ ಗೆಳೆಯರೆ ನೀವು ಕೂಡ ಅದನ್ನು ಡೌನ್ಲೋಡ್ ಮಾಡಬಹುದು ಆದರೆ ಬಜೆಟ್ ಸಮಯದಲ್ಲಿ ಇದು ಕೆಲಸ ಮಾಡುತ್ತೆ ಮತ್ತು ಬಜೆಟ್ನ ನೋಡಬಹುದು ಯಾವ ರೀತಿ ಲೈವ್ ಆಗಿ ನಾವು ಬಜೆಟ್ ಅನ್ನು ವೀಕ್ಷಣೆ ಮಾಡಬಹುದು ಫ್ರೆಂಡ್ಸ್ ಬನ್ನಿ ಇದೀಗ ಮೂರನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ಹೇಳೋದಾದ್ರೆ ಬ್ರಿಟನ್ ವೈರಸ್ಗೂ ಕೂಡ ಕೋವ್ಯಾಕ್ಸಿನ್ ಲಸಿಕೆ ಮದ್ದು ಅಂತ ಇಲ್ಲಿ ಹೇಳಿದ್ದಾರೆ ಹೌದು ನಮ್ಮ ಭಾರತದ ಬಯೋಟಿಕ್ ಸಂಸ್ಥೆಗೆ ಒಂದು ದೊಡ್ಡ ಹೆಗ್ಗಳಿಕೆ ಅಂತ ಹೇಳಬಹುದು ಈಗಾಗಲೇ ಭಾರತದ ಅಭಿವೃದ್ಧಿಪಡಿಸಿರುವ ಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆ ಏನಿದೆ ಬ್ರಿಟನ್ನಲ್ಲಿ ಕಾಣಿಸಿಕೊಂಡಿದ್ದ ಕೊರೋನಾ ವೈರಸ್ನ ಹೊಸ ಮಾದರಿಯನ್ನು ಕೂಡ ಹೊಡೆದು ಹಾಕುತ್ತೆ ಎಂಬುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅಧ್ಯಯನ ಒಂದು ತಿಳಿಸಿದೆ ಅಂದರೆ ಗೆಳೆಯರೆ ಇದು ನಮ್ಮ ಭಾರತಕ್ಕೆ ಒಂದು ಭರ್ಜರಿ ಸುದ್ದಿ ಅಂತ ಹೇಳಬಹುದು ಕೊರೋನಾ ಹೊಸ ವೈರಸ್ಗೂ ಹೊಸ ರೂಪಾಂತರಿ ವೈರಸ್ಗೂ ಕೂಡ ಕೆಲಸ ಮಾಡುತ್ತೆ ಎಂದು ಅಧ್ಯಯನ ಒಂದು ಹೇಳಿದ್ದು ಒಂದು ಭರ್ಜರಿ ಸುದ್ದಿ ಅಂತ ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಭಾರತದ ಲಸಿಕೆ ಸುರಕ್ಷಿತವಾಗಿದೆ ಅಂತಲೂ ಕೂಡ ಈಗಾಗಲೇ ಸರ್ಕಾರ ಹೇಳಿದ್ದು ಮತ್ತು ವೈದ್ಯರು ತಜ್ಞರು ಕೂಡ ಹೇಳಿದ್ದಾರೆ ಲಸಿಕೆ ವಿರುದ್ಧ ಯಾರಾದರೂ ಸುಳ್ಳು ಸುದ್ದಿ ಹಬ್ಬಿಸಿದರೆ ಅವರಿಗೆ ಕಠಿಣ ಶಿಕ್ಷೆ ಕೂಡ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಹೌದು ನಮ್ಮ ಭಾರತದ ಎರಡು ಲಸಿಕೆಗಳು ಕೂಡ ತುಂಬಾ ಸುರಕ್ಷಿತವಾಗಿದೆ ಇಡೀ ವಿಶ್ವದಲ್ಲಿ ನಾವು ಏನಾದರೂ ಇದಕ್ಕೆ ಕಂಪೇರ್ ಮಾಡಿದರೆ ಭಾರತದ ಲಸಿಕೆಗಳು ತುಂಬಾ ಒಳ್ಳೆಯದಾಗಿದೆ ಉತ್ತಮವಾಗಿದೆ ಕೊರೋನಾ ವೈರಸ್ನ ಓಡಿಸಲು ಈ ಎರಡು ಲಸಿಕೆಗಳು ಮುಖ್ಯ ಪಾತ್ರ ವಹಿಸುತ್ತೆ ಎಂದು ತಜ್ಞರು ಕೂಡ ಹೇಳಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಈಗಾಗಲೇ ಭಾರತಕ್ಕೆ ಈ ಒಂದು ಮಾತು ಹೇಳಿದೆ ಹೀಗಾಗಿ ಲಸಿಕೆ ತೆಗೆದುಕೊಳ್ಳಲು ಜನರು ಹೆದರುವುದು ಬೇಕಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಫ್ರೆಂಡ್ಸ್ ಅದೇ ರೀತಿ ಹೇಳೋದಾದರೆ ನಾಲ್ಕನೇ ಒಂದು ಬ್ರೇಕಿಂಗ್ ನ್ಯೂಸ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕಿಂಗ್ ಸಿಸ್ಟಮ್ ಹೌದು ಗೆಳೆಯರಿ ಈ ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿದೆ ಮಾರ್ಚ್ ಮೂವತ್ತೊಂದರ ಒಳಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಪ್ಯಾನ್ ಕಾರ್ಡ್ ನಂಬರ್ ರದ್ದಾಗುವ ಸಾಧ್ಯತೆ ಕೂಡ ಇದೆ ಗೆಳೆಯರಿ ಈಗಾಗಲೇ ಸರ್ಕಾರ ತುಂಬಾನೇ ಒಂದು ದಿನಾಂಕಗಳನ್ನು ಘೋಷಣೆ ಮಾಡ್ತಾ ಇದೆ ಮತ್ತು ಮುಂದೂಡಿಕೆ ಕೂಡ ಮಾಡ್ತಾ ಇದೆ ಆದರೂ ಕೂಡ ಭಾರತದಲ್ಲಿ ಜನರು ತಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇಲ್ಲ ಎಂಬುವ ಒಂದು ವರದಿಯಲ್ಲೂ ಕೂಡ ತಿಳಿದು ಬಂದಿದೆ ಹೀಗಾಗಿ ಇದೀಗ ಗೋರ್ಮೆಂಟ್ ಅಂದರೆ ಸರ್ಕಾರ ಕೂಡ ತುಂಬಾ ರೀತಿ ದಿನಾಂಕಗಳನ್ನು ಘೋಷಣೆ ಮಾಡಿದೆ ಮುಂದೂಡಿಕೆ ಮಾಡಿದೆ ಆದರೆ ಈ ಬಾರಿ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕ ಅಂತಲೂ ಕೂಡ ಹೇಳಿದ್ದಾರೆ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗದಿದ್ದರೆ ಅವರ ಪ್ಯಾನ್ ಕಾರ್ಡ್ ಕೂಡ ಬಂದ್ ಆಗುವ ಎಲ್ಲ ರೀತಿ ಸಾಧ್ಯತೆಗಳು ಇದೆ ಫ್ರೆಂಡ್ಸ್ ಬನ್ನಿ ಗೆಳೆಯರಿ ಇದೀಗ ಐದನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇದೀಗ ಚಿತ್ರರಂಗಕ್ಕೆ ಅಂದರೆ ಗೆಳೆಯರೇ ಸಿನಿಮಾ ಥಿಯೇಟರ್ ಚಿತ್ರ ಮಂದಿರಗಳಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಮತ್ತು ಟಾನಿಕ್ ಕೊಟ್ಟಿದೆ ಥಿಯೇಟರ್ಗಳಲ್ಲಿ ಹೆಚ್ಚು ಪ್ರೇಕ್ಷಕರಿಗೆ ಅನುಮತಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಬಿಗ್ ಬಜೆಟ್ ಚಲನಚಿತ್ರಗಳಿಗೆ ಇದು ಅನುಕೂಲ ಅಂತ ಹೇಳಬಹುದು ಈಜು ಕೋಳದಲ್ಲೂ ಕೂಡ ಇದೀಗ ಎಲ್ಲರಿಗೂ ಪ್ರವೇಶ ಎಲ್ಲ ರೀತಿಯ ಒಂದು ಈಜು ಕೋಳುಗಳನ್ನು ಓಪನ್ ಮಾಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೊಸ ಕೊರೋನಾ ಮಾರ್ಗಸೂಚಿ ಫೆಬ್ರವರಿ ಒಂದರಿಂದ ಜಾರಿ ಕೂಡ ಆಗುತ್ತೆ ಫೆಬ್ರವರಿ ಒಂದರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಅನ್ವಯವಾಗುವಂತೆ ಹೊಸ ಮಾರ್ಗಸೂಚಿ ಸರ್ಕಾರ ಬಿಡುಗಡೆ ಮಾಡಿದ್ದು ಚಿತ್ರಮಂದಿರದಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರೇಕ್ಷಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ಶೀಘ್ರ ವಾರ್ತಾ ಇಲಾಖೆ ಸಚಿವಾಲಯದಿಂದ ಹೊಸ ಒಂದು ಹೇಳಿಕೆ ಕೂಡ ಆಗುತ್ತಂತೆ ಇದರಿಂದ ಥಿಯೇಟರ್ಗೆ ಹೆಚ್ಚಿನ ಪ್ರೇಕ್ಷಕರು ಆಗಮಿಸುವ ನಿರೀಕ್ಷೆ ಕೂಡ ಇದೆ ಕನ್ನಡ ಸೇರಿ ಎಲ್ಲೆಡೆ ಬಿಗ್ ಬಜೆಟ್ ಚಿತ್ರ ಬಿಡುಗಡೆಗೆ ಇದು ಸಹಕಾರಿ ಆಗಲಿದೆ ಅಂತಲೂ ಕೂಡ ಕೇಂದ್ರ ಸರ್ಕಾರ ಹೇಳಿದೆ ಅಂದರೆ ಫ್ರೆಂಡ್ಸ್ ಇದೀಗ ಒನ್ನೂರು ಪರ್ಸೆಂಟ್ ಅಂದರೆ ಪೂರ್ತಿ ಸಿನಿಮಾ ಥಿಯೇಟರ್ ಫುಲ್ ಆಗ್ಬೋದು ಮೊದಲು ಏನಂತಂದರೆ ಕೇವಲ ಐವತ್ತು ಪರ್ಸೆಂಟ್ ಸೀಟಿಂಗ್ ಮಾತ್ರ ಕೇಂದ್ರ ಸರ್ಕಾರ ನಿಯಮ ಮಾಡಿತ್ತು ಆದರೆ ಕೊರೋನಾ ಸೋಂಕು ಕಡಿಮೆ ಆದ ಬೆನ್ನಲ್ಲೇ ಸರ್ಕಾರ ಈ ಒಂದು ನಿಯಮ ರದ್ದು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಅಂದರೆ ಗೆಳೆಯರೆ ಥಿಯೇಟರ್ಗಳಲ್ಲಿ ಹೆಚ್ಚು ಪ್ರೇಕ್ಷಕರಿಗೆ ಅನುಮತಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಮತ್ತು ಗೆಳೆಯರೆ ಜನವರಿ ಇಪ್ಪತ್ತಾರರ ದೆಹಲಿಯಲ್ಲಿ ದಂಗೆಕೋರರ ವಿರುದ್ಧ ಈಗ ಪೊಲೀಸರು ಸಮರ ಸಾರಲು ಮುಂದಾಗಿದ್ದಾರೆ ಇಪ್ಪತ್ತೈದು ಎಫ್ಐಆರ್ ಈಗಾಗಲೇ ದಾಖಲಾಗಿದೆ ಹತ್ತೊಂಬತ್ತು ಜನರು ಬಂಧನ ಕೂಡ ಆಗಿದ್ದಾರೆ ಎರಡು ನೂರ ಇಪ್ಪತ್ತು ಮಂದಿ ಪೊಲೀಸರ ವಶಕ್ಕೆ ಇದ್ದು ಅದೇ ರೀತಿ ಹೇಳೋದಾದರೆ ಗೆಳೆಯರೆ ಗಣರಾಜ್ಯೋತ್ಸವ ದಿನ ರೈತರು ಟ್ಯಾಕ್ಟರ್ ಪರೇಡ್ ವೇಳೆ ಕಂಡು ಕಂಡುಕಿಳೆರದ ಗಲಭೆ ನಡೆಸಿದ್ರು ಇವರ ವಿರುದ್ಧ ಈಗ ಡೆಲ್ಲಿ ಪೊಲೀಸರು ಸಮರ ಸಾರಿದ್ದಾರೆ ಈವರೆಗೂ ತುಂಬಾ ರೀತಿ ಎಫ್ಐಆರ್ ಮತ್ತು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅಂತಾನು ಕೂಡ ಹೇಳಿದ್ದಾರೆ ಒಬ್ಬನೇ ಒಬ್ಬ ತಪ್ಪಿಸ್ತಸ್ತನು ಕೂಡ ಬಿಡುವುದಿಲ್ಲ ಎಂದು ಪೊಲೀಸರು ಗುಡುಗಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಧ್ವಜ ಹಾರಿಸಿದ ವ್ಯಕ್ತಿಗೆ ಖಲಿಸ್ತಾನ್ ಎರಡು ಪಾಯಿಂಟ್ ಐದು ಕೋಟಿ ಘೋಷಣೆ ಮಾಡಿದೆ ಅಂದರೆ ಗೆಳೆಯರೆ ಗಣರಾಜ್ಯೋತ್ಸವ ದಿನದಂದು ಆದ ಕೆಂಪುಕೋಟೆ ಮೇಲೆ ಸಿಖ್ ಧ್ವಜ ಹಾರಿಸಿದ್ದಕ್ಕೆ ಪ್ರತ್ಯೇಕ ಖಲಿಸ್ತಾನ್ ಸ್ಥಾಪನೆ ಬೆಂಬಲಿಸುವ ನಿಷೇಧಿತ ಸಂಘಟನೆ ಸಿಖ್ ಪರ ಜಸ್ಟಿಸ್ ಹರ್ಷ್ ವ್ಯಕ್ತಪಡಿಸಿದೆ ಮತ್ತು ಅದೇ ರೀತಿ ಧ್ವಜ ಹಾರಿಸಿದ ವ್ಯಕ್ತಿಗೆ ಮೂರು ಪಾಯಿಂಟ್ ಐದು ಲಕ್ಷ ಡಾಲರ್ ಅಂದರೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದೆ ಅಂದರೆ ಗೆಳೆಯರೆ ಗಣರಾಜ್ಯೋತ್ಸವ ದಿನದಂದು ಕೆಂಪು ಕೋಟೆಯಲ್ಲಿ ಧ್ವಜ ಹಾರಿಸಿದ ವ್ಯಕ್ತಿ ಖಲಿಸ್ತಾನದವನಾಗಿದ್ದ ಎಂಬ ಒಂದು ಸುದ್ದಿ ಕೂಡ ಬರ್ತಾ ಇದೆ ಯಾಕಂದ್ರೆ ಈಗ ಖಲಿಸ್ತಾನ್ ಏನಿದೆ ಅದು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣ ಘೋಷಣೆ ಮಾಡಿದೆ ಫ್ರೆಂಡ್ಸ್ ಇದರ ಹಿಂದೆ ಯಾರದೋ ಒಂದು ಕೈವಾಡ ಇದೆ ಅಂತ ಕೂಡ ಹೇಳಿದ್ದಾರೆ ಮತ್ತು ಖಲಿಸ್ತಾನ್ ಉಗ್ರರು ಕೂಡ ಇದರಲ್ಲಿ ಶಾಮೀಲ ಆಗಿರಬಹುದು ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ರೈತರ ಹೋರಾಟದಲ್ಲಿ ಉಗ್ರರು ಒಳನುಸಿದ್ದಾರೆ ಎಂಬುದು ಕೂಡ ಇಲ್ಲಿ ಗೊತ್ತಾಗಿದೆ ಮತ್ತು ಗೆಳೆಯರ ಜನವರಿ ಇಪ್ಪತ್ತೇಳರಂದು ಹನ್ನೊಂದು ಸಾವಿರದ ಆರ್ನೂರ ಅರವತ್ತಾರು ಜನರಿಗೆ ಸೋಂಕು ಕಂಡು ಬಂದಿದೆ ಭಾರತದಲ್ಲಿ ಮತ್ತು ಒಂದು ದಿನ ಬರೋಬ್ಬರಿ ಹದಿನಾಲ್ಕು ಸಾವಿರ ಜನರು ಭಾರತದಲ್ಲಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಇನ್ನೂ ಕೇವಲ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಜನರು ಈ ಒಂದು ಕೊರೋನಾಗಿ ಚಿಕಿತ್ಸೆ ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ ಮತ್ತು ಭಾರತದಲ್ಲಿ ಒಂದೂರ ಜನರು ಜನವರಿ ಇಪ್ಪತ್ತೇಳರಂದು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಗೆಳೆಯರೆ ಫ್ರೆಂಡ್ಸ್ ಬನ್ನಿ ಇದೀಗ ಕರ್ನಾಟಕದಲ್ಲಿ ಹೇಳೋದಾದರೆ ಒಂದೇ ದಿನ ಬರೋಬ್ಬರಿ ಒಂದು ಸಾವಿರಕ್ಕಿಂತ ಕಡಿಮೆ ಕೇಸ್ಗಳು ದಾಖಲಾಗಿದೆ ಹೌದು ಗೆಳೆಯರೆ ನಾಲ್ಕುನೂರ ಇಪ್ಪತ್ತೆಂಟು ಕೇಸ್ಗಳು ದಾಖಲಾಗಿದೆ ಜನವರಿ ಇಪ್ಪತ್ತೇಳರಂದು ಒಂದೇ ದಿನ ಬರೋಬ್ಬರಿ ಏಳ್ನೂರ ಅರವತ್ತು ಮಂದಿ ಕರ್ನಾಟಕದಲ್ಲಿ ಕೊರೋನಾದಿಂದ ಗುಣಮುಖರು ಕೂಡ ಆಗಿದ್ದಾರೆ ಮತ್ತು ಫ್ರೆಂಡ್ಸ್ ಇನ್ನೂ ಆರು ಸಾವಿರದ ಮುನ್ನೂರ ಹದಿನೇಳು ಜನರು ಕೊರೋನಾಗೆ ಚಿಕಿತ್ಸೆ ಕೂಡ ತೆಗೆದುಕೊಳ್ತಾ ಇದ್ದಾರೆ ಏಪ್ರಿಲ್ ತಿಂಗಳ ಒಳಗಾಗಿ ಕರ್ನಾಟಕ ಕೊರೋನಾ ಮುಕ್ತ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ತಜ್ಞರು ಹೇಳಿದ್ದಾರೆ ಕೊರೋನಾ ಸೋಂಕು ಇಳಿಮುಖವಾದರೆ ಇದೇ ರೀತಿ ಕೊರೋನಾ ಮುಕ್ತ ಕರ್ನಾಟಕ ಆಗಲಿದೆ ಫ್ರೆಂಡ್ಸ್ ಅದೇ ರೀತಿ ಹೇಳೋದಾದರೆ ಬಂಗಾರದ ಬೆಲೆಯಲ್ಲೂ ಕೂಡ ಒಂದು ಭಾರಿ ಇಳಿಕೆ ಅಂತ ಹೇಳಬಹುದು ಹೌದು ಗೆಳೆಯರೆ ನಲವತ್ತಾರು ಸಾವಿರ ರೂಪಾಯಿ ಇದ್ದ ಆಭರಣ ಚಿನ್ನ ಹತ್ತು ಗ್ರಾಮ್ಗೆ ಇದೀಗ ನಲವತ್ತೈದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿದೆ ಅಂದ್ರೆ ಬರೋಬ್ಬರಿ ಮುನ್ನೂರ ಐವತ್ತು ರೂಪಾಯಿಯಷ್ಟು ಆಭರಣ ಚಿನ್ನದಲ್ಲಿ ಕಡಿಮೆ ಕೂಡ ಆಗಿದೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಮತ್ತು ಗೆಳೆಯರೆ ಬೆಳ್ಳಿ ಕೂಡ ಅರವತ್ತೇಳು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿಗೆ ಅರವತ್ತೆಂಟು ಸಾವಿರ ರೂಪಾಯಿ ವರೆಗೂ ಮಾರಾಟ ಮಾಡಲಾಗಿತ್ತು ಆದರೆ ಬೆಳ್ಳಿ ಕೂಡ ಆರ್ನೂರು ರೂಪಾಯಿ ವರೆಗೂ ಇಳಿಕೆ ಕೂಡ ಕಂಡಿದೆ ಒಟ್ಟಾರೆ ಬೆಳ್ಳಿ ಮತ್ತು ಬಂಗಾರ ಬೆಲೆ ಕ್ರಮೇಣ ಇಳಿಕೆ ಕಾಣ್ತಾ ಇದೆ ಅಂತ ಹೇಳಬಹುದು ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ನಮ್ಮ ಒಂದು ಭಾರತದ ಷೇರು ಮಾರುಕಟ್ಟೆ ಏರಿಕೆದಲ್ಲೂ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಇದೀಗ ಬಿಟ್ಕಾಯಿನ್ ರೀತಿಯಲ್ಲಿ ಡಿಜಿಟಲ್ ಕರೆನ್ಸಿ ಕೂಡ ಜಾರಿ ಮಾಡಲು ಮುಂದಾಗಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಬಿಟ್ ಕಾಯಿನ್ ತುಂಬಾ ರೀತಿ ಜನರು ವ್ಯವಹಾರ ಮಾಡ್ತಾ ಇದ್ದಾರೆ ಅದೇ ರೀತಿ ಇದೀಗ ನಮ್ಮ ಭಾರತದಲ್ಲೂ ಕೂಡ ಬಿಟ್ಕಾಯಿನ್ ಜನರು ಬಳಕೆ ಕಡಿಮೆ ಮಾಡ್ತಾರೆ ಆದರೆ ಆರ್ ಬಿ ಐ ಕಡೆಯಿಂದ ಒಂದು ಡಿಜಿಟಲ್ ಕರೆನ್ಸಿ ಕೂಡ ಜಾರಿ ಆಗ್ತಾ ಇದೆ ಈ ಒಂದು ಡಿಜಿಟಲ್ ಕರೆನ್ಸಿ ಏನಪ್ಪಾ ಅಂದ್ರೆ ಮುಟ್ಟೋದಕ್ಕೆ ಆಗೋದಿಲ್ಲ ಗೆಳೆಯರೆ ಅದನ್ನು ನಾವು ನೋಡೋದಕ್ಕೂ ಕೂಡ ಆಗೋದಿಲ್ಲ ಈ ರೀತಿ ಇದಕ್ಕೆ ಡಿಜಿಟಲ್ ಕರೆನ್ಸಿ ಅಂತ ಹೇಳುತ್ತಾರೆ ಈಗ ನಮ್ಮ ಹತ್ತಿರ ಇರೋದು ಅದು ಫಿಸಿಕಲ್ ಕರೆನ್ಸಿ ಅಂದ್ರೆ ಒಂದೂರು ರೂಪಾಯಿ ಐವತ್ತು ರೂಪಾಯಿ ಮತ್ತು ಎರಡು ಸಾವಿರ ರೂಪಾಯಿ ಐದ್ನೂರು ರೂಪಾಯಿ ನೋಟ್ ಏನಿದೆ ಅದು ಫಿಸಿಕಲ್ ಕರೆನ್ಸಿ ಅಂತ ಕರೆಯುತ್ತಾರೆ ಆದರೆ ಗೆಳೆಯರೆ ಇದೀಗ ಸರ್ಕಾರ ಮತ್ತು ಆರ್ಬಿಐ ಡಿಜಿಟಲ್ ಕರೆನ್ಸಿ ಜಾರಿ ಮಾಡಲು ಮುಂದಾಗಿದ್ದಾರೆ ಮತ್ತು ಗೆಳೆಯರೆ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ ಇದೀಗ ತೊಂಬತ್ತು ರೂಪಾಯಿ ಗಡಿಗೆ ಬಂದು ನಿಂತಿದೆ ಕರ್ನಾಟಕದಲ್ಲಿ ಒಂದು ಲೀಟರ್ಗೆ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಪೆಟ್ರೋಲ್ ಒಂದು ಲೀಟರ್ಗೆ ಎಷ್ಟಾಗಬೇಕು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಅದೇ ರೀತಿ ಗೆಳೆಯರಿ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಕೂಡ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಗೆಳೆಯರಿ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ನಿಮಗೆ ಜ್ಯೋತಿಷದ ಪರಿಹಾರಗಳು ಸಲಹೆಗಳು ಬೇಕಾಗಿದ್ದರೆ ನೀವು ಗುರುಜಿಯವರಿಗೆ ಕರೆ ಮಾಡಿ ಮಾತನಾಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೂ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಕೂಡ ನೋಡಿ ವಿಡಿಯೋದಲ್ಲಿ ಮುಖ್ಯವಾದ ಮಾಹಿತಿಗಳು ಹೊಸ ಸುದ್ದಿ ಎಲ್ಲವನ್ನು ಕೂಡ ಹೇಳಿ ಿದ್ದೇನೆ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ಈಗಲೇ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಕೂಡ ಎಲ್ಲರೂ ನೋಡಿ